ಕನಿಷ್ಠ ವೇತನ ಜಾರಿಗೊಳಿಸಬೇಕು ಹಾಗೂ ಹುದ್ದೆಯನ್ನು ಕಾಯಂಗೊಳಿಸಬೇಕು. ಹೀಗೆ ವಿವಿಧ ಬೇಡಿಕೆಗೆ ಈಡೇರಿಕೆಗೆ ಆಗ್ರಹಿಸಿ ಜನವರಿ 16 ಕರ್ನಾಟಕ ರಾಜ್ಯ ವಿಕಲಚೇತನರ ಹಾಗೂ ವಿವಿಧೋದ್ದೇಶ ಮತ್ತು ಗ್ರಾಮೀಣ ಪುನರ್ವಸಿ ಕಾರ್ಯಕರ್ತರ ಒಕ್ಕೂಟದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಹಮ್ಮಿಕೊಳ್ಳಲಾಗಿದೆ. ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುತ್ತಿರುವ ವಿಶೇಷ ಚೇತನರಿಗೆ ಆರ್ಥಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕ ವೈದ್ಯಕೀಯ ಪುನರ್ವಸತಿ ಯೋಜನೆಯನ್ನು 2006 ಮತ್ತು 2007 ಜಾರಿಗೆ ತಂದಿದೆ. ಪದವೀಧರರನ್ನು ತಾಲೂಕ್ ಪಂಚಾಯಿತಿ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ SSLC ಉತ್ತೀರ್ಣರಾದ ವಿಶೇಷ ಚೇತನರನ್ನು VRW ಆಗಿ ಗೌರವಧನದ ಆಧಾರದ ಮೇಲೆ ನೇಮಕಾತಿ ಮಾಡಲಾಗಿತ್ತು. ಆದರೆ ಈಗ 6,000 VRW ಗೌರವಧನ, 3,000 ಕಡಿಮೆ ಸಂಬಳಕ್ಕೆ ದುಡಿಯುತ್ತಿದ್ದು ಇದರಿಂದ ಜೀವನ ನಿರ್ವಹಣೆ ಕಷ್ಟವಾಗುತ್ತಿದ್ದು ಈ ಬಗ್ಗೆ ಸರ್ಕಾರ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ. ರಾಜ್ಯದಲ್ಲಿ 2011 ಜನಗಣತಿಯಂತೆ ಸುಮಾರು 13,24,204 ವಿಶೇಷ ಚೇತನ ಇದ್ದು ಇವರಿಗಾಗಿ ಕಾರ್ಯನಿರ್ವಹಿಸುತ್ತಿರುವ MRW ಮತ್ತು VRW ಜೀವನದ ಸ್ಥಿತಿಗತಿಗೆ ಉದ್ಯೋಗದ ಭದ್ರತೆ ಇಲ್ಲ. ಹೀಗಾಗಿ ಗೌರವಧನದ ವೇತನ ಸಿದ್ಧಪಡಿಸಿ ಜನರ ಜೀವನ ಮಟ್ಟ ಸುಧಾರಿಸುತ್ತದೆ. ಆದ್ದರಿಂದ ವೇತನ ನಿಗದಿಪಡಿಸಬೇಕು ಹಾಗೂ ವಿವಿಧ ಬೇಡಿಕೆ ಈಡೇರಿಸಬೇಕು ಎಂದು ಜಿಲ್ಲಾಧ್ಯಕ್ಷ ರಾಮಚಂದ್ರ ಪತ್ರಿಕಾ ಭವನದಲ್ಲಿ ನಡೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಈ MRW VRW ಅಂತ ಹೇಳ್ಬಿಟ್ಟು ಕಳೆದ 2007-08 ಸಾಲಿನಿಂದ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀವಿ. ಕಳೆದ 13 ವರ್ಷಗಳಿಂದ ಕರ್ತವ್ಯ ನಿರ್ವಹಿಸ್ತಾ ಇದ್ದೀವಿ ಮತ್ತು 13 ವರ್ಷಗಳಿಂದ ವಿವಿಧ ರೀತಿಯ ಪ್ರತಿಭಟನೆಗಳನ್ನು ಹಮ್ಮಿಕೊಂಡು ಸರ್ಕಾರಕ್ಕೆ ಒಂದು ಮನವಿ ಪತ್ರಗಳನ್ನು ಸಲ್ಲಿಸಿದ್ರು ಕೂಡ ನಮ್ಗೆ ಇದುವರೆಗೆ ಕೊಡ್ತಾ ಇರುವಂಥ MRW ಅಂತಂದರೆ ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರು ತಾಲೂಕು ವ್ಯಾಪ್ತಿಯಲ್ಲಿರ್ತಾರೆ, ತಾಲೂಕು ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ. ಹಾಗೆಯೇ ಗ್ರಾಮ ಪಂಚಾಯಿತಿಗಳಲ್ಲಿ VRW ಅಂತೇಳಿ SSLC ಪಾಸ್ ಆಗಿರುವಂಥ ವಿಕಲಚೇತನಗಾಗಿ ವಿಕಲಚೇತನ ಕೆಲಸ ಮಾಡೋದಕ್ಕೆ VRW ಇರ್ತಾರೆ. ಅವರಿಗೆ ಕೇವಲ 3,000 ರೂಪಾಯಿಗಳನ್ನು ಒಂದು ವೇತನವನ್ನು ಕೊಡ್ತಾ ಇದ್ದಾರೆ, ಗೌರವ ವೇತನವನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ನಾವು ಈ ಒಂದು ವೇತನ ಇವತ್ತಿನ ದಿನಮಾನಗಳಲ್ಲಿ ಏನಕ್ಕೂ ಸಾಲದು ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಹಲವಾರು ಬಾರಿ ಪ್ರತಿಭಟನೆಗಳ ಮೂಲಕ ಮತ್ತು ಮನಸೆಳೆಯುವಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನು ಪ್ರತಿಭಟನೆಗಳನ್ನು ಹಮ್ಮಿಕೊಂಡು ಸರ್ಕಾರಕ್ಕೆ ಮನವಿ ಪತ್ರ ಕೊಟ್ಟಿದ್ದೀವಿ. ಆದರೂ ಕೂಡ ಇದುವರೆಗೆ ಸರ್ಕಾರ ನಮಗೆ ಈ ನಮ್ಮ ಸೇವಾ ಭದ್ರತೆಯನ್ನು ಒದಗಿಸ್ಕೊಟ್ಟಿಲ್ಲ. ಈ ಒಂದು ವೇತನಕ್ಕಾಗಿ ನಮ್ಮ ಕುಟುಂಬಸ್ಥರು ನಾವು ಎಲ್ಲ ಜೀವನ ಮಾಡೋದಕ್ಕೆ ಕಷ್ಟ ಸಾಧ್ಯ ಆಗ್ತಾ ಇರೋದ್ರಿಂದ ಇದೇ ತಿಂಗಳ 16 ತಾರೀಕು ಜನವರಿ 16 ನಾವು ರಾಜ್ಯವ್ಯಾಪಿಯಲ್ಲಿ ಸ್ವಾತಂತ್ರ್ಯ ಉದ್ಯಾನವನ ಬೆಂಗಳೂರಿನಲ್ಲಿ ಅನಿರ್ದಿಷ್ಟಾವಧಿಯಾಗಿ ವಿವಿಧ ಬೇಡಿಕೆಗಳು ಈಡೇರಬೇಕು. ಅಂದರೆ ಕನಿಷ್ಠ ವೇತನ, ಸೇವಾ ಭದ್ರತೆ ಮತ್ತು ಸರ್ಕಾರಿ ನೌಕರಿಗೆ ಸಿಗಬೇಕಾಗಿರುವಂಥ ಎಲ್ಲ ಸೌಲಭ್ಯಗಳನ್ನು ನಮಗೂ ಕೊಡಬೇಕು ಮತ್ತು ಕಾರ್ಯಕರ್ತರ ನೌಕರರು ಏನು ಮರಣ ಹೊಂದಿದ್ದಾರೆ ಅವರಿಗೆ 10 ಲಕ್ಷ ರೂಪಾಯಿ ಪರಿಹಾರದನ್ನು ಒದಗಿಸ್ಕೊಡ್ಬೇಕು ಅಂತ ಹೇಳಿಬಿಟ್ಟು ಹೀಗೆ 10 ಬೇಡಿಕೆಗಳನ್ನು ಇಟ್ಕೊಂಡು ನಾವು ಉಗ್ರವಾಗಿರುವ ಪ್ರತಿಭಟನೆಯನ್ನು ಸ್ವಾತಂತ್ರ್ಯ ಉದ್ಯಾನವನ ಬೆಂಗಳೂರಲ್ಲಿ 14 ತಾರೀಕಿಂದ ಹಮ್ಮಿಕೊಂಡಿದ್ದೀವಿ. ಸೊ ಈ ನಿಟ್ಟಿನಲ್ಲಿ ಎಲ್ಲ ಕಾರ್ಯಕರ್ತರು ಕೂಡ ರಾಜ್ಯ ಎಲ್ಲ ಜಿಲ್ಲೆಗಳಿಂದ, ಎಲ್ಲ ತಾಲೂಕುಗಳಿಂದ ಮತ್ತು ಎಲ್ಲ ಗ್ರಾಮ ಪಂಚಾಯಿತಿಗಳಿಂದ ಕಾರ್ಯಕರ್ತರು 6,700 ಕಾರ್ಯಕರ್ತರು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ KC ರಮೇಶ್, JP ರಾಮಪ್ಪ, SMಮಂಜುನಾಥ್, SSunil, ನರಸಿಂಹಮೂರ್ತಿ ಮುಂತಾದವರು ಭಾಗವಹಿಸಿದ್ದರು. K99 ನ್ಯೂಸ್, ವೇಣುಗೋಪಾಲ್ ರಾವ್, ಚಿಕ್ಕಬಳ್ಳಾಪುರ.